ಕರ್ನಾಟಕಕ್ಕೆ ಕೇಂದ್ರದಿಂದ ಬಂದಂಥ ತೆರಿಗೆ ಪಾಲು ಎರಡು ಲಕ್ಷದ ಎಂಬತ್ತೈದು ಸಾವಿರದ ನಾನ್ನೂರೈವತ್ತೆರಡು ಕೋಟಿ ರೂಪಾಯಿಗಳು ಈಗ ನೀವೇ ಹೇಳಿ ಯಾವ್ದು ಜಾಸ್ತಿ ಅಂತ ಎರಡನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಗೊತ್ತಿರೋರು ಕೂಡ ಹೇಳ್ತಾರೆ ಮೋದಿ ಕಾಲದಲ್ಲಿ ಮೂರು ಪಟ್ಟು ಜಾಸ್ತಿ ಬಂದಿದೆ ಪರ್ಸೆಂಟೇಜ್ ಪ್ರಕಾರ ನೋಡೋದಾದರೆ ಮೋದಿ ಕಾಲದಲ್ಲಿ ಇನ್ನೂರೈವತ್ತು ಪರ್ಸೆಂಟಷ್ಟು ಹೆಚ್ಚು ಹಣ ಕರ್ನಾಟಕಕ್ಕೆ ಬಂದಿದೆ ಅಂತ ತೇಜಸ್ವಿ ಸೂರ್ಯ ಹೇಳ್ತಾರೆ ಬಿ ಜೆ ಪಿಯವರಿಗೆ ಅವರಿಗೆ ಕರ್ನಾಟಕದ ಹಿತಕ್ಕಿಂತ ಕರ್ನಾಟಕದ ಜನರ ಅಭಿವೃದ್ಧಿಗಿಂತ ಪಕ್ಷದ ಹಿತ ಬಿ ಜೆ ಹಿತ ಮೋದಿಯ ಹಿತ ನಿರ್ಮಲಾ ಸೀತಾರಾಮನ್ರವರ ಹಿತ ಮುಖ್ಯ ಅಂತ ಅತ್ಯಂತ ಸ್ಪಷ್ಟವಾಗಿ ತೇಜಸ್ವಿ ಸೂರ್ಯ ತೋರಿಸ್ಕೊಂಡಿದ್ದಾರೆ ಸ್ನೇಹಿತರೆ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ತೆರಿಗೆ ಅನ್ಯಾಯದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಇದರಿಂದ ಕರ್ನಾಟಕದ ಅಭಿವೃದ್ಧಿ ಮೇಲೆ ಆಗ್ತಿರ್ತಕ್ಕಂಥ ನೆಗೆಟಿವ್ ಪರಿಣಾಮವೂ ಕೂಡ ನಿಮಗೆ ಗೊತ್ತಿದೆ ಇದೇ ಸಮಯದಲ್ಲಿ ಬಿ ಜೆ ಪಿ ಪಕ್ಷದವರು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೇನು ತೆರಿಗೆ ಅನ್ಯಾಯ ಆಗೇ ಇಲ್ಲ ಅಂತ ಸುಳ್ಳು ಹೇಳಿಕೊಂಡು ಕರ್ನಾಟಕದ ಹಿತಕ್ಕಿಂತ ಪಕ್ಷದ ಹಿತವೇ ಮುಖ್ಯ ಬಿ ಜೆ ಪಿಯ ಹಿತವೇ ಮುಖ್ಯ ಮೋದಿ ಮತ್ತು ನಿರ್ಮಲಾ ಸೀತಾರಾಮನ್ರವ್ರನ್ನ ಮೆಚ್ಚಿಸುವುದೇ ಮುಖ್ಯ ಅನ್ನೋ ಸ್ಟ್ಯಾಂಡ್ ತೊಗೊಂಡಿರೋದು ಕೂಡ ನಿಮಗೆ ಗೊತ್ತಿದೆ ಇದೇ ವಿಷಯಕ್ಕೆ ಇತ್ತೀಚೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಎಂ ಪಿ ತೇಜಸ್ವಿ ಸೂರ್ಯ ಅವರು ಒಂದು ಟಿ ವಿ ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾ ಇನ್ನೂ ಬಣ್ಣ ಬಣ್ಣದ ಸುಳ್ಳುಗಳನ್ನ ಹೇಳಿದ್ದಾರೆ ತೇಜಸ್ವಿ ಸೂರ್ಯ ಹೇಗೆ ಸುಳ್ಳು ಹೇಳ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆ ನೋಡ್ತಾ ಇರೋರಿಗೆ ಕನ್ಫ್ಯೂಸ್ ಆಗಬೇಕು ಸತ್ಯ ತಲೆ ಮೇಲೆ ಹೊಡೆದಂಗಿರುತ್ತೆ ತೇಜಸ್ವಿ ಸೂರ್ಯ ಹೇಳ್ತಕ್ಕಂಥ ಸುಳ್ಳುಗಳು ಉದಾಹರಣೆಗೆ ಡಿಮಾನಿಟೈಸೇಷನ್ ಆದಾಗ ನಿಮಗೆಲ್ಲ ಗೊತ್ತಿರ್ತದೆ ಆಗಿನ್ನೂ ಅವ್ರು ಎಂ ಪಿ ಆಗಿರಲಿಲ್ಲ ಸ್ವತಃ ಮೋದಿ ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಿದ್ರು ಯಾಕೆ ಅಂತಂದರೆ ಅದು ಫ್ಲಾಪ್ ಆಯಿತು ಅಂತ ಮೋದಿ ಗೊತ್ತಾಗಿತ್ತು ಆದರೆ ಇದೇ ತೇಜಸ್ವಿ ಸೂರ್ಯ ಆ ಟೈಮ್ನಲ್ಲಿ ಕ್ಯಾಶ್ಲೆಸ್ ದುನಿಯಾ ಅಂತ ಪ್ರೋಗ್ರಾಮ್ಗಳನ್ನ ಮಾಡಿಕೊಂಡು ಡಿಮಾನಿಟೈಸೇಷನಿಂದ ಅನುಕೂಲ ಆಗಿದೆ ಅನ್ನೋ ಥರ ಸುಳ್ಳನ್ನು ಸತ್ಯ ಅಂತ ಬಿಂಬಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ನಿಮಗೆ ಗೊತ್ತಿದೆ ಅದೇ ರೀತಿ ಹೋದ ವರ್ಷ ಜುಲೈನಲ್ಲಿ ಯಾವಾಗ ಕೇಂದ್ರ ಸರ್ಕಾರ ರಾ ನಮ್ಮ ರಾಜ್ಯಕ್ಕೆ ಅಕ್ಕಿ ಕೊಡಲ್ಲ ಅಂತ ಹೇಳ್ತು ಅನ್ನಭಾಗ್ಯ ಸ್ಕೀಮ್ಗೆ ಆಗ ಇವರು ಕೇಂದ್ರ ಸರ್ಕಾರದ ಏನೂ ಅದರಲ್ಲಿ ಪಾಲಿಲ್ಲ ಅದರದ್ದು ಯಾವ ಪಾತ್ರನೂ ಇಲ್ಲ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತೀರ್ಮಾನ ಅಂತ ಅಂತೇಳ್ಬಿಟ್ಟು ಕೆಲವು ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡು ಪ್ರೆಸ್ ಮೀಟ್ನಲ್ಲಿ ಹೇಗೆ ಸತ್ಯವನ್ನು ತಿರುಚುವಂಥ ಕೆಲಸ ಮಾಡಿದರು ಅಂತ ನಿಮಗೆ ಗೊತ್ತಿದೆ ಈ ರೀತಿ ತೇಜಸ್ವಿ ಸೂರ್ಯ ಅವರು ಬಣ್ಣ ಮಣ್ಣದ ಸುಳ್ಳುಗಳ ಮೂಲಕ ಕೇಳೋರಿಗೆ ನೋಡೋರಿಗೆ ಕನ್ಫ್ಯೂಸ್ ಆಗೋ ಥರ ಹೇಳೋದ್ರಲ್ಲಿ ಅತ್ಯಂತ ಸಿದ್ಧಾಸ್ತರು ಅದೇ ಕೆಲಸವನ್ನು ಈ ತೆರಿಗೆ ವಿಷಯದಲ್ಲೂ ಟಿ ವಿ ಚಾನಲ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ಮಾಡಿದ್ದಾರೆ ಸುವರ್ಣ ಟಿ ವಿನಲ್ಲಿ ಅವರು ಕೊಟ್ಟಂಥ ಸಂದರ್ಶನದಲ್ಲಿ ಸುವರ್ಣ ಟಿ ವಿಯವರು ನೋಡಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಅಂಕಿಅಂಶಗಳನ್ನ ಅವರು ಬಜೆಟ್ ಭಾಷಣದಲ್ಲಿ ಹೇಳಿದ್ದಾರೆ ಮತ್ತು ವಿಧಾನಸಭೆ ಒಳಗಡೆ ಹೇಳಿದ್ದಾರೆ ಕಲಾಪದಲ್ಲಿ ಹೇಳಿದ್ದಾರೆ ಹೀಗಿದ್ದಾಗ ನೀವು ಅದನ್ನು ಹೇಗೆ ಪ್ರಶ್ನೆ ಮಾಡ್ತೀರಾ ಹೇಗೆ ತಪ್ಪು ಅಂತ ಹೇಳ್ತೀರಾ ಅಂತ ಕೇಳಿದಾಗ ತೇಜಸ್ವಿ ಸೂರ್ಯ ಹೇಳ್ತಾರೆ ನೋಡಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಕೇಂದ್ರದಲ್ಲಿ ಕರ್ನಾಟಕಕ್ಕೆ ಬಂದಂಥ ತೆರಿಗೆ ಪಾಲು ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳು ಅದೇ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕಕ್ಕೆ ಕೇಂದ್ರದಿಂದ ಬಂದಂಥ ತೆರಿಗೆ ಪಾಲು ಎರಡು ಲಕ್ಷದ ಎಂಬತ್ತೈದು ಸಾವಿರದ ನಾನ್ನೂರೈವತ್ತೆರಡು ಕೋಟಿ ರೂಪಾಯಿಗಳು ಈಗ ನೀವೇ ಹೇಳಿ ಯಾವ್ದು ಜಾಸ್ತಿ ಅಂತ ಎರಡನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಗೊತ್ತಿರೋರು ಕೂಡ ಹೇಳ್ತಾರೆ ಮೋದಿ ಕಾಲದಲ್ಲಿ ಮೂರು ಪಟ್ಟು ಜಾಸ್ತಿ ಬಂದಿದೆ ಪರ್ಸೆಂಟೇಜ್ ಪ್ರಕಾರ ನೋಡೋದಾದ್ರೆ ಮೋದಿ ಕಾಲದಲ್ಲಿ ಇನ್ನೂರೈವತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಹಣ ಕರ್ನಾಟಕಕ್ಕೆ ಬಂದಿದೆ ಅಂತ ತೇಜಸ್ವಿ ಸೂರ್ಯ ಹೇಳ್ತಾರೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯ ಹತ್ತು ವರ್ಷದ ಕಾಂಗ್ರೆಸ್ ಸರ್ಕಾರದ ನೇತೃತ್ವದ ಅವಧಿಯಲ್ಲಿ ಹತ್ತು ವರ್ಷದಲ್ಲಿ ಒಟ್ಟು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿ ಬಂದಿತ್ತು ಒಟ್ಟು ಹಣ ಎಂಬತ್ತೊಂದು ಸಾವಿರದ ಏಳ್ನೂರ ಹದಿನೆಂಟು ಕೋಟಿ ಏಯ್ಟಿ ಒನ್ ಥೌಸಂಡ್ ಸೆವೆನ್ ನೈಂಟಿ ಫೈವ್ ಕ್ರೋರ್ಸ್ ಇದು ಕರ್ನಾಟಕಕ್ಕೆ ಬಂದಿತ್ತು ಹತ್ತು ವರ್ಷ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನರೇಂದ್ರ ಮೋದಿ ನೇತೃತ್ವದ ಹತ್ತು ವರ್ಷದಲ್ಲಿ ಕರ್ನಾಟಕಕ್ಕೆ ಬಂದಿರುವಂಥದ್ದು ಎರಡು ಲಕ್ಷದ ಎಂಬತ್ತೈದು ಸಾವಿರ ನಾನೂರ ಐವತ್ತೆರಡು ಕೋಟಿ ಎಂಬತ್ತೊಂದು ಸಾವಿರ ಕೋಟಿ ಜಾಸ್ತಿನೋ ಎರಡು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಜಾಸ್ತಿನೋ ಇದನ್ನ ಎರಡನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಮಾಡೋರ್ಗು ಅರ್ಥ ಆಗಿದೆ ಈ ರೀತಿ ಹೇಳೋದ್ರ ಮೂಲಕ ನೋಡಿ ಈ ಅಂಶ ನೋಡಿದವರು ಆದರೂ ಗಮನಿಸಿ ಮೋದಿ ಕಾಲದಲ್ಲಿ ಮನಮೋಹನ್ ಸಿಂಗ್ ಕಾಲಕ್ಕಿಂತ ಮೂರು ಜಾಸ್ತಿ ಹಣ ಕೊಟ್ಟಿದ್ದೀವಿ ಅಂತ ತೇಜಸ್ವಿ ಸೂರ್ಯ ಸುಳ್ಳನ್ನು ಹಸಿ ಹಸಿಯಾಗಿ ಹೇಳ್ತಾ ಇದ್ದಾರೆ ವಾಸ್ತವ ಏನು ಆಗಿದರೆ ವಾಸ್ತವ ಏನು ಅಂತಂದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ರಾಜ್ಯಕ್ಕೆ ಏನು ತೆರಿಗೆ ಪಾಲು ಬರ್ತಾ ಇದೆಯೋ ಅದನ್ನು ನಾವು ಜಿ ಎಸ್ ಟಿ ಇಂಪ್ಲಿಮೆಂಟ್ ಆದ ಕಾಲಕ್ಕೂ ಜಿ ಎಸ್ ಟಿ ಇಲ್ಲದೇ ಇದ್ದ ಕಾಲಕ್ಕೂ ಕಂಪೇರ್ ಮಾಡೋಕ್ಕೆ ಬರೋದೇ ಇಲ್ಲ ತೇಜಸ್ವಿ ಸೂರ್ಯ ಆ ಕಂಪ್ಯಾರಿಸನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಜಿ ಎಸ್ ಟಿ ಇಂಪ್ಲಿಮೆಂಟ್ ಆಗೋಕ್ಕೂ ಮೊದಲು ಯಾವುದೇ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೂ ಕೂಡ ಅನೇಕ ವಸ್ತುಗಳ ಮೇಲೆ ಎಲ್ಲ ವಸ್ತುಗಳ ಮೇಲೆ ತೆರಿಗೆ ಎಕ್ಸೆಪ್ಟ್ ಪೆಟ್ರೋಲು ಡೀಸಲ್ಲು ಕಸ್ಟಮ್ಸ್ ಬಿಟ್ಟು ಉಳಿದೆಲ್ಲ ವಸ್ತುಗಳ ಮೇಲೆ ತನ್ನದೇ ತೆರಿಗೆ ಹಾಕುವ ಅಧಿಕಾರ ಕರ್ನಾಟಕ ರಾಜ್ಯಕ್ಕೂ ಇತ್ತು ಹಾಗಾಗಿ ಯಾವುದೇ ಒಂದು ರೀತಿಯ ತೆರಿಗೆ ಅನುದಾನ ಕಡಿಮೆ ಆದರೂ ಕೂಡ ಕೇಂದ್ರದಿಂದ ಅನೇಕ ವಿಷಯಗಳ ಮೇಲೆ ಅನೇಕ ವಸ್ತುಗಳ ಮೇಲೆ ಅನೇಕ ವ್ಯವಹಾರಗಳ ಮೇಲೆ ತೆರಿಗೆಯನ್ನು ಹಾಕಿ ತನ್ನ ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಳ್ಳುವಂಥ ಅಧಿಕಾರ ಕರ್ನಾಟಕ ರಾಜ್ಯಕ್ಕೂ ಇತ್ತು ಎಲ್ಲ ರಾಜ್ಯಗಳಿಗೂ ಇತ್ತು ಆದರೆ ಜಿ ಎಸ್ ಟಿ ಬಂದ ಮೇಲೆ ಏನಾಗಿದೆ ಜಿ ಎಸ್ ಟಿ ಬಂದ ಮೇಲೆ ಮೈನಿಂಗ್ ಆಗಿರಬಹುದು ಆಲ್ಕೋಹಾಲ್ ಮೇಲಾಗಿರ್ಬೋದು ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು ಈ ಥರ ಒಂದು ಎರಡು ಮೂರು ವಿಷಯಗಳನ್ನ ಹೊರತುಪಡಿಸಿ ಇನ್ಯಾವುದರ ಮೇಲೂ ತೆರಿಗೆ ಹಾಕುವಂಥ ಅಧಿಕಾರವಾಗಲಿ ಅವಕಾಶ ಆಗಲಿ ಕರ್ನಾಟಕ ರಾಜ್ಯಕ್ಕೂ ಇಲ್ಲ ಯಾವ ರಾಜ್ಯಕ್ಕೂ ಇಲ್ಲ ಹಾಗಾಗಿ ಜಿ ಎಸ್ ಟಿ ಬಂದ ಮೇಲೆ ನಮ್ಮ ತೆರಿಗೆ ಪಾಲಿಗೆ ನಾವು ಸಂಪೂರ್ಣವಾಗಿ ಕೇಂದ್ರದ ಮೇಲೆ ಡಿಪೆಂಡ್ ಆಗಬೇಕಾಗಿ ಬಂದಿದೆ ಈ ರೀತಿ ಇರೋದರಿಂದ ಜಿ ಎಸ್ ಟಿ ಬರೋಕ್ಕೂ ಮೊದಲು ಜಿ ಎಸ್ ಟಿ ಬಂದ ಮೇಲೆ ಎಷ್ಟು ತೆರಿಗೆ ಪಾಲು ಬಂತು ಅಂತ ಕಂಪ್ಯಾರಿಸನ್ ಮಾಡೋದಿದೆಯಲ್ಲ ಇದು ಸಂಪೂರ್ಣವಾದ ತಪ್ಪು ಕಂಪ್ಯಾರಿಸನ್ನು ಈ ರೀತಿ ಕಂಪ್ಯಾರಿಸನ್ ಮಾಡೋದ್ರ ಮೂಲಕ ತೇಜಸ್ವಿ ಸೂರ್ಯ ಅವರು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿ ಕರ್ನಾಟಕಕ್ಕಾಗಿರುವಂಥ ಅನ್ಯಾಯವನ್ನು ಮರೆಮಾಚಿ ಪಕ್ಷದ ಪರ ಮೋದಿ ಪರ ನಿಂತ್ಕೊಳ್ಳುವಂಥ ಕೆಲಸವನ್ನು ಸಮರ್ಥವಾಗಿ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ ಇಷ್ಟು ವಿಷಯ ತೇಜಸ್ವಿ ಸೂರ್ಯನ ಥರನೇ ನೋಡೋದಾದರೆ ಇವರೇನು ಹೇಳ್ತಾರೆ ಮನಮೋಹನ್ ಸಿಂಗ್ ಕಾಲ್ದ ಹತ್ತು ವರ್ಷದಲ್ಲಿ ಎಂಬತ್ತೊಂದು ಸಾವಿರ ಕೋಟಿ ಚಿಲ್ಲರೆ ಬಂದಿತ್ತು ಮೋದಿ ಕಾಲದಲ್ಲಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ಕೋಟಿ ಚಿಲ್ಲರೆ ಬಂದಿದೆ ತೆರಿಗೆ ಪಾಲು ಮೂರು ಪಟ್ಟು ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ ಅದೇ ರೀತಿ ನಾವು ಪಕ್ಕಾ ನಂಬರ್ಗಳಲ್ಲಿ ನಾವು ಏನಾದರೂ ಕಂಪ್ಯಾರಿಸನ್ ತಗೊಳಕ್ಕೆ ಹೋದರೆ ಇವ್ರು ಮಾಡಿರೋ ಥರ ಪ್ರಧಾನಿ ಪ್ರಧಾನಿಯಾಗಿದ್ದರಲ್ಲ ನೈಂಟಿ ಏಯ್ಟಿಂದ ಟೂ ತೌಸಂಡ್ ಫೋರು ಆ ಟೈಮಲ್ಲಿ ಕರ್ನಾಟಕಕ್ಕೆ ಎಷ್ಟು ತೆರಿಗೆ ಪಾಲ್ ಬಂದಿತ್ತು ಅದೇ ರೀತಿ ಮೋದಿ ಪ್ರಧಾನಿಯಾಗಿರೋ ಟೂ ತೌಸಂಡ್ ನೈನ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೋರು ಈ ಕಡೆಯ ಐದು ವರ್ಷ ಇದರಲ್ಲಿ ಎಷ್ಟು ತೆರಿಗೆ ಪಾಲ್ ಬಂದಿದೆ ಅಂತ ನೋಡೋಕ್ಕೋದ್ರೆ ವಾಜಪೇಯಿ ಕಾಲದಲ್ಲಿ ಬಂದಿರೋದಕ್ಕಿಂತ ಏಳೆ ಏಳೆಂಟು ಪಟ್ಟು ಜಾಸ್ತಿ ತೆರಿಗೆ ಪಾಲ್ ಬಂದಿರ್ತದೆ ಸೊ ಹಾಗಾಗಿ ಈ ರೀತಿ ಕಂಪ್ಯಾರಿಸನ್ ಮಾಡೋದೇ ತಪ್ಪು ಈ ತಪ್ಪನ್ನು ಮಾಡಿ ಜನರಿಗೆ ಕನ್ಫ್ಯೂಸ್ ಮಾಡೋವಂಥ ಪ್ರಯತ್ನವನ್ನು ತೇಜಸ್ವಿ ಸೂರ್ಯ ಮಾಡಿದ್ದಾರೆ ಇದು ನಂಬರ್ ಒನ್ ಆದರೆ ಈ ಉತ್ತರವನ್ನು ತೇಜಸ್ವಿ ಸೂರ್ಯ ಕೊಟ್ಟಾಗ ಸುವರ್ಣ ಟಿ ಅವ್ರನ್ನ ಕೇಳ್ತಾರೆ ನೀವು ಬಿ ಜೆ ಪಿಯವ್ರು ಮಾತಾಡುವಾಗ ಈ ರೀತಿ ಆ್ಯಬ್ಸಲ್ಯೂಟ್ ನಂಬರ್ಸಲ್ಲಿ ಮಾತಾಡ್ತೀರಾ ಕಾಂಗ್ರೆಸ್ನವ್ರು ಮಾತಾಡುವಾಗ ಪರ್ಸೆಂಟೇಜಲ್ಲಿ ಮಾತಾಡ್ತಾರೆ ಹೆಂಗೆ ಸರಿ ಅಂತ ಕೇಳ್ತಾರೆ ಅದಕ್ಕೆ ತೇಜಸ್ವಿ ಸೂರ್ಯ ಹೇಳ್ತಾರೆ ಪರ್ಸೆಂಟೇಜಲ್ಲೂ ಮಾತಾಡ್ತೀನಿ ನಾನು ನಾವು ಬಂದ ಮೇಲೆ ಜಿ ಡಿ ಪಿ ಜಾಸ್ತಿ ಆಗಿದೆ ಬಜೆಟ್ ಸೈಜ್ ತುಂಬ ಜಾಸ್ತಿ ಆಗಿದೆ ಮತ್ತು ಪರ್ಸೆಂಟೇಜ್ ಪ್ರಕಾರ ನೋಡೋಕ್ಕೋದ್ರು ಯು ಪಿ ಎ ಇದ್ದಾಗ ಮನ್ಮೋಹನ್ ಸಿಂಗ್ ಇದ್ದಾಗ ಅಥವಾ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ರಾಜ್ಯದ ಆರ್ಥಿಕ ಪ್ರಗತಿಯೂ ಚೆನ್ನಾಗಿರ್ಲಿಲ್ಲ ದೇಶದ ಆರ್ಥಿಕ ಪ್ರಗತಿಯೂ ಚೆನ್ನಾಗಿರ್ಲಿಲ್ಲ ಅಂತ ತೇಜಸ್ವಿ ಸೂರ್ಯ ಇನ್ನೊಂದು ಸುಳ್ಳನ್ನು ಹೇಳ್ತಾರೆ ಯು ಪಿ ಎಷ್ಟು ಕೊಟ್ಟಿದ್ರು ಅದರ ಕಂಪ್ಯಾರಿಸನ್ ಗೆ ಟು ಫಿಫ್ಟಿ ಟೂ ಪರ್ಸೆಂಟ್ ಇನ್ಕ್ರೀಸ್ ಇದು ಟ್ಯಾಕ್ಸ್ ಡಿವಲ್ಯೂಷನ್ ಯು ಪಿ ಎ ಸರ್ಕಾರ ಇದ್ದಾಗ ಆರ್ಥಿಕ ಪ್ರಗತಿನೇ ಇರ್ತಿರ್ಲಿಲ್ಲ ರಾಜ್ಯದಾಗಿರ್ಲಿ ದೇಶದಾಗಿರ್ಲಿ ಆ್ಯಕ್ಚುಲಿ ನಾವು ಯಾವುದೇ ಎಕನಾಮಿಕ್ ಇಂಡಿಕೇಟರ್ಸ್ನ ನೋಡುವಾಗ ನಾವು ಪರ್ಸೆಂಟೇಜ್ ಪ್ರಕಾರನೇ ಸಾಮಾನ್ಯವಾಗಿ ನೋಡಬೇಕಾಗ್ತದೆ ಉದಾಹರಣೆಗೆ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ವಾರ್ಷಿಕ ಸರಾಸರಿ ತಲಾದಾಯ ಇದ್ದಿದ್ದು ಹತ್ತತ್ರ ನಲವತ್ತೇಳು ಸಾವಿರ ರೂಪಾಯಿ ಅದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಹತ್ತತ್ರ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಆಗಿದೆ ಈಗ ನಾವು ಅದನ್ನು ಆ್ಯಬ್ಸಲ್ಯೂಟ್ ಫಿಗರ್ಸಲ್ಲಿ ನೋಡಿದ್ರೆ ನೋಡಿ ಈಗ ವಾರ್ಷಿಕ ತಲಾದಾಯ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಇದ್ದಿದ್ದು ನಾವು ನಾವು ಒಂದು ಲಕ್ಷ ದಾಟಿಸ್ಬಿಟ್ಟಿದ್ದೀವಿ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಆಗಿಬಿಟ್ಟಿದೆ ಅಂತ ಮಾತಾಡಬಹುದು ಆದರೆ ಎಕನಾಮಿಕ್ ಇಂಡಿಕೇಟರ್ಸ್ ಬಗ್ಗೆ ಮಾತಾಡುವಾಗ ನಾವು ಯಾವತ್ತು ಪರ್ಸೆಂಟೇಜ್ ಮೇಲೆ ಮಾತಾಡಬೇಕಾಗ್ತದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಎಷ್ಟಾಯಿತು ನಲವತ್ತೇಳು ಸಾವಿರದಿಂದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಯಿತು ಆದಂಥ ತಲಾದಾಯದಲ್ಲಿ ಆದಂಥ ಇನ್ಕ್ರೀಸ್ ಎಷ್ಟು ಸಿಕ್ಸ್ಟಿ ಫೈವ್ ಪರ್ಸೆಂಟು ಅದೇ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಪ್ಪತ್ನಾಲ್ಕು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಈಗಾಗಿದ್ದು ಪರ್ಸೆಂಟೇಜ್ ಇನ್ಕ್ರೀಸ್ ಎಷ್ಟು ಐವತ್ತ ಏಳು ಪರ್ಸೆಂಟು ಈಗ ನೀವು ಹೇಳಿ ಮನಮೋಹನ್ ಸಿಂಗ್ ಕಾಲದಲ್ಲಿ ನಮ್ಮ ಆದಾಯ ಜಾಸ್ತಿ ಆಯಿತು ಅಥವಾ ಮೋದಿ ಕಾಲದಲ್ಲಿ ನಮ್ಮ ಆದಾಯ ಜಾಸ್ತಿ ಆಯಿತು ಅಂತ ಹಾಗಾಗಿ ನಾವು ಫಿಗರ್ಸ್ ಎಲ್ಲ ನೋಡಬೇಕಾಗಿರೋದು ಹಲವಾರು ಇಂಡಿಕೇಟರ್ಗಳಲ್ಲಿ ಪರ್ಸೆಂಟೇಜ್ ವೈಸು ಹೀಗೆ ತೇಜಸ್ವಿ ಸೂರ್ಯ ಆ್ಯಬ್ಸುಲ್ಯೂಟ್ ಫಿಗರ್ಸ್ನ ಇಟ್ಕೊಂಡು ಅದು ಪ್ರೀ ಜಿ ಎಸ್ ಟಿ ಪೋಸ್ಟ್ ಜಿ ಎಸ್ ಟಿ ಕಂಪೇರ್ ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತು ಆದರೂ ಅದನ್ನು ಕಂಪೇರ್ ಮಾಡಿ ಜನರಿಗೆ ಕನ್ಫ್ಯೂಸ್ ಮಾಡೋವಂಥ ಕೆಲಸ ಮಾಡಿದರು ಆಮೇಲೆ ಏನು ಹೇಳಿದ್ರು ಅವರು ದೇಶದ ಆರ್ಥಿಕ ಪ್ರ ಪ್ರಗತಿ ಯು ಪಿ ಎ ಇದ್ದಾಗ ದೇಶದೂ ಚೆನ್ನಾಗಿರಲಿಲ್ಲ ರಾಜ್ಯದ್ದೂ ಚೆನ್ನಾಗಿರಲಿಲ್ಲ ನಾವು ಬಂದಮೇಲೆ ಜಿ ಡಿ ಪಿ ಜಾಸ್ತಿ ಆಗಿದೆ ನಾವು ಬಂದ ಮೇಲೆ ಬಜೆಟ್ ಸೈಜ್ ಜಾಸ್ತಿ ಆಗಿದೆ ಹೀಗೆ ನಾವು ಬಂದಮೇಲೆ ಜಿ ಡಿ ಪಿ ಬಜೆಟ್ ಎಲ್ಲ ಜಾಸ್ತಿ ಆಗಿದ್ದರಿಂದ ನಾವು ಇಷ್ಟೊಂದು ಹಣವನ್ನು ಕರ್ನಾಟಕಕ್ಕೆ ಕೊಡಲು ಸಾಧ್ಯ ಆಗಿದೆ ಅಂತ ತೇಜಸ್ವರಿ ಹೇಳ್ತಾರೆ ಆದರೆ ವಾಸ್ತವ ಏನು ಮನಮೋಹನ್ ಸಿಂಗ್ ಇದ್ದ ಹತ್ತು ವರ್ಷಗಳಲ್ಲಿ ಈ ದೇಶದ ಆರ್ಥಿಕ ಪ್ರಗತಿ ಜಿ ಡಿ ಪಿ ಗ್ರೋತ್ ರೇಟ್ ಎಷ್ಟು ಅಂತಂದರೆ ಆ್ಯವ್ರೇಜ್ ಸೆವೆನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಅದೇ ಮೋದಿಯವರು ಬಂದಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದ ಆರ್ಥಿಕ ಪ್ರಗತಿ ಎಷ್ಟು ಅಂತಂದರೆ ಫೈ ಪಾಯಿಂಟ್ ಸೆವೆನ್ ಪರ್ಸೆಂಟು ಈಗ ನೀವೇ ಹೇಳಿ ಮನಮೋಹನ್ ಸಿಂಗ್ ಇದ್ದಾಗ ದೇಶದ ಆರ್ಥಿಕ ಪ್ರಗತಿ ಚೆನ್ನಾಗಿತ್ತು ಮೋದಿ ಇದ್ದಾಗ ದೇಶದ ಆರ್ಥಿಕ ಪ್ರಗತಿ ಚೆನ್ನಾಗಿತ್ತು ಹೋಗ್ಲಿ ಆ್ಯಬ್ಸುಲ್ಯೂಟ್ ಫಿಗರ್ಸಲ್ಲೇ ತೊಗೊಳೋಣ ಇವರು ಹೇಳ್ತಾರೆ ಜಿ ಡಿ ಪಿ ಸಿಕ್ಕಾಬೇಡ ಜಾಸ್ತಿ ಆಗ್ಬಿಡ್ತು ಮೋದಿ ಬಂದಮೇಲೆ ಅಥವಾ ಬಜೆಟ್ ಸೈಜ್ ಸಿಕ್ಕಾಬಿಟ್ಟು ಜಾಸ್ತಿ ಆಗಿದೆ ಅದಕ್ಕೆ ನಾವು ಕರ್ನಾಟಕಕ್ಕೆ ಹೆಚ್ಚಿನ ತೆರಿಗೆ ಪಾಲು ಲಕ್ಷಾಂತರ ಕೋಟಿ ಕೊಡೋಕ್ಕಾಗಿದ್ದು ಅಂತ ತೇಜಸ್ವಿ ಸೂರ್ಯ ಹೇಳ್ತಾರೆ ಆದರೆ ಬಜೆಟ್ ಸೈಜ್ ಜಾಸ್ತಿ ಆಗ್ತಾನೆ ಬಂದಿದೆ ಯಾವುದೇ ರಾಜ್ಯದಲ್ಲೂ ಜಾಸ್ತಿ ಆಗ್ತಿತ್ತು ಹಾಗೆ ನೋಡಿದ್ರೆ ಮೋದಿ ಇಲ್ಲದೆ ನೇರೇ ಪ್ರಧಾನಿ ಆಗಿದ್ದರೂ ಬಜೆಟ್ ಸೈಜ್ ಇನ್ನೂ ಜಾಸ್ತಿ ಆಗಿರ್ತಿತ್ತು ಅದು ಬೇರೆನೇ ಒಂದು ವಾಸ್ತವ ಬಜೆಟ್ ಸೈಜಿಂದ ತಗೊಂಡ್ರು ಕೂಡ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಸೈಜ್ ಎಷ್ಟು ಗೊತ್ತಾ ಇಪ್ಪತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಅವತ್ತು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ತೆರಿಗೆ ಪಾಲು ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಸೇರಿ ಹಣ ಎಷ್ಟು ಗೊತ್ತಾ ಐವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ರೂಪಾಯಿ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಸೈಜು ನಲವತ್ತೈದು ಲಕ್ಷ ಕೋಟಿ ರೂಪಾಯಿ ಆಲ್ಮೋಸ್ಟ್ ಡಬಲ್ ಆಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ತೆರಿಗೆ ಪಾಲು ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಸೇರಿಸಿಕೊಟ್ಟಂಥ ಹಣ ಎಷ್ಟು ಗೊತ್ತಾ ಐವತ್ತು ಸಾವಿರದ ಇನ್ನೂರೈವತ್ತೇಳು ಕೋಟಿ ರೂಪಾಯಿಗಳು ಬಜೆಟ್ ಸೈಜ್ ಜಾಸ್ತಿ ಆದಾಗ ಆಲ್ಮೋಸ್ಟ್ ಡಬಲ್ ಆಗಿದೆ ಬಜೆಟ್ ಸೈಜು ನಮಗೆ ಕೊಟ್ಟಂಥ ಅನುದಾನವೂ ಡಬಲ್ ಆಗಬೇಕಾಗಿತ್ತಲ್ವಾ ಅಟ್ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಟೈಮ್ಸರು ಜಾಸ್ತಿ ಆಗಬೇಕಾಗಿತ್ತಲ್ವಾ ಆದರೆ ಅದಕ್ಕಿಂತ ಕಡಿಮೆ ಕೊಟ್ಟಿದ್ದಾರೆ ತೇಜಸ್ವಿ ಸೂರ್ಯ ಏನು ಹೇಳ್ತಾ ಇದ್ದಾರೆ ಬಜೆಟ್ ಸೈಜ್ ಜಾಸ್ತಿ ಆಗೋಯ್ತು ಮೋದಿ ಬಂದ ಮೇಲೆ ಜಿ ಡಿ ಪಿ ಜಾಸ್ತಿ ಆಗೋಯ್ತು ಅದಕ್ಕೆ ನಾವು ಜಾಸ್ತಿ ಕೊಡೋಕ್ಕಾಗಿದೆ ಅಂತ ಆಬ್ಸಲ್ಯೂಟ್ ಫಿಗರ್ಸ್ ಇಟ್ಕೊಂಡು ಹೇಳ್ತಾ ಇದ್ದಾರೆ ಈ ರೀತಿ ಹೇಳೋ ಮೂಲಕ ಆದರೆ ವಾಸ್ತವ ಏನು ಬಜೆಟ್ ಸೈಜ್ ಡಬಲ್ ಆಗಿದ್ರು ಕೂಡ ನಮಗೆ ಕೊಟ್ಟಿರೋ ಹಣ ಜಾಸ್ತಿ ಆಗೋದಿರಲಿ ಕಡಿಮೆ ಮಾಡಿದ್ದಾರೆ ಇದು ವಾಸ್ತವ ಆದರೆ ತೇಜಸ್ವಿ ಸೂರ್ಯ ವಾಸ್ತವಕ್ಕೆ ಸಂಪೂರ್ಣ ವಿರುದ್ಧವಾದ ಸುಳ್ಳುಗಳನ್ನ ಹೇಳ್ತಾ ಜನಗಳನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ ಇನ್ನು ಮೂರನೇ ವಿಷಯಕ್ಕೆ ಬಂದಾಗ ತೇಜಸ್ವರು ಹೇಳ್ತಾರೆ ನೋಡಿ ರಾಜ್ಯ ಸರ್ಕಾರಗಳಿಗೆ ಎಷ್ಟು ತೆರಿಗೆ ಪಾಲ್ ಕೊಡಬೇಕು ಅಂತ ತೀರ್ಮಾನ ಮಾಡೋದು ಫೈನಾನ್ಸ್ ಕಮಿಷನ್ನು ಮೋದಿ ಅಲ್ಲ ನಿರ್ಮಲಾ ಸೀತಾರಾಮನ್ ಅಲ್ಲ ಸಿದ್ದರಾಮಯ್ಯನವರಲ್ಲ ಬಿಜೆಪಿ ಪಕ್ಷ ಅಲ್ಲ ಅಂತ ಹೇಳ್ತಾ ಈ ಫಿನಾನ್ಸ್ ಕಮಿಷನ್ನು ರಾಜ್ಯಕ್ಕೆ ಭೇಟಿ ನೀಡಿ ರಾಜ್ಯದಲ್ಲಿ ಎಲ್ಲಾರನ್ನೂ ಭೇಟಿ ಮಾಡಿ ವಿಷಯ ಸಂಗ್ರಹಿಸಿ ಒಂದು ಫಾರ್ಮುಲಾ ರೆಡಿ ಮಾಡುತ್ತೆ ಆ ಫಾರ್ಮುಲಾ ಪ್ರಕಾರ ಹಣ ಹಂಚಿಕೆ ಮಾಡುತ್ತೆ ಅಂತ ಹೇಳ್ತಾರೆ ಈ ಸೆಂಟ್ರಲ್ ಜಿ ಎಸ್ ಟಿಯಲ್ಲಿ ಕಲೆಕ್ಟ್ ಆಗುವಂತ ಹಣ ಏನಿದೆ ಆ ಹಣ ಯಾವ ರೀತಿ ರಾಜ್ಯಗಳಿಗೆ ವಾಪಸ್ ಹೋಗಬೇಕು ಅನ್ನೋದನ್ನ ನಿರ್ಧಾರ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅಲ್ಲ ನರೇಂದ್ರ ಮೋದಿ ಅಲ್ಲ ನಿರ್ಮಲಾ ಸೀತಾರಾಮನ್ ಅಲ್ಲ ಅಲ್ಲ ಅದನ್ನ ನಿರ್ಧಾರ ಮಾಡೋದಕ್ಕೆ ಫೈನಾನ್ಸ್ ಕಮಿಷನ್ ಅಂತ ಒಂದು ಸಾಂಸ್ಥಿಕ ಸಾಂವಿಧಾನಿಕ ಇಂಡಿಪೆಂಡೆಂಟ್ ಸ್ವಾಯತ್ತ ಸಂಸ್ಥೆ ಪ್ರತಿ ಐದು ವರ್ಷಕ್ಕೊಮ್ಮೆ ರಚನೆ ಆಗುತ್ತೆ ಆದ್ರೆ ವಾಸ್ತವ ಏನು ಅಂತಂದ್ರೆ ಫಿನಾನ್ಸ್ ಕಮಿಷನ್ನು ಹಣ ಹಂಚಿಕೆ ಮಾಡಬೇಕಾದ್ರೆ ತೆರಿಗೆ ಪಾಲು ಹಂಚಿಕೆ ಮಾಡಬೇಕಾದ್ರೆ ಏನು ಫಾರ್ಮುಲಾ ತೀರ್ಮಾನ ಮಾಡುತ್ತಲ್ಲ ಆ ಫಾರ್ಮುಲಾವನ್ನು ರೂಪಿಸಬೇಕಾದ್ರೆ ಒಂದು ಮೂಲ ನಿಯಮಗಳು ಅಂತ ಇರ್ತವಲ್ಲ ಅದನ್ನ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ ಈ ಟರ್ಮ್ಸ್ ಆಫ್ ರೆಫರೆನ್ಸ್ನ ರೂಪಿಸುವುದೇ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಂದ್ರೆ ಫಿನಾನ್ಸ್ ಕಮಿಷನ್ ಫೈನಲಿ ಏನು ಫಾರ್ಮುಲಾವನ್ನು ಮಾಡುತ್ತೋ ಅದಕ್ಕೆ ಮೂಲ ನಿಯಮಗಳನ್ನ ರೂಪಿಸೋದೆ ಕೇಂದ್ರ ಸರ್ಕಾರ ಇಲ್ಲೂ ಕೂಡ ತೇಜಸ್ವಿ ಸೂರ್ಯ ಸುಳ್ಳು ಹೇಳ್ತಾರೆ

ಏನು ಅಂತಂದರೆ ಆಬ್ಸಲ್ಯೂಟ್ ಫಿಗರ್ಸ್ ಹೇಳುವಾಗ ಅಷ್ಟು ದೊಡ್ಡ ನಂಬರ್ಗಳನ್ನ ಎಬ್ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ಎರಡು ಲಕ್ಷದ ಎಂಬತ್ತೈದು ಸಾವಿರದ ಐವತ್ತೆರಡು ಕೋಟಿ ಅಂತ ಕಷ್ಟ ಇರೋ ಫಿಗರ್ಗಳನ್ನೆಲ್ಲ ನೆನಪಿಟ್ಕೊಂಡಂಥ ತೇಜಸ್ವಿ ಸೂರ್ಯ ಇಲ್ಲಿಗೆ ಬಂದಾಗ ಫೋರ್ಟೀನ್ ಫಿನಾನ್ಸ್ ಕಮಿಷನಲ್ಲಿ ನಮಗೆ ನಿಗದಿ ಮಾಡಿದ್ದು ಫೋರ್ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಫಿಫ್ಟೀನ್ ಫಿನಾನ್ಸ್ ಕಮಿಷನಲ್ಲಿ ಅದನ್ನ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಗೆಳಿಸಿದ್ರು ಅಂತ ಸಿಂಪಲ್ಲಾಗಿರೋ ಅಂಕಿ ಸಂಖ್ಯೆಗಳನ್ನ ಹೇಳಕ್ ತಯಾರಿಲ್ಲ ಅವರು ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಕೋಟಿ ಅಂತ ಕಷ್ಟ ಆಗಿರೋ ಸಂಖ್ಯೆ ಹೇಳ್ದಂಥ ತೇಜಸ್ವಿ ಸೂರ್ಯ ಇಲ್ಲಿ ಬಂದು ಏನು ಹೇಳ್ತಾರೆ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆರ್ಡ್ ಆ್ಯಂಡ್ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಎಷ್ಟು ಕಡಿಮೆ ಆಗಿದೆ ಅಂತ ತೇಲಿಸಿದಂಗೆ ಮಾತಾಡ್ತಾರೆ ಇದು ತೇಜಸ್ವಿ ಸೂರ್ಯ ಎಷ್ಟು ಬಣ್ಣ ಕಟ್ಟಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ತೋರಿಸುತ್ತೆ ಯಾಕೆ ಅಂತಂದರೆ ಅವ್ರಿಗೆ ಗೊತ್ತು ಫೋರ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟಿಂದ ಸಿಕ್ಸ್ ಪಾಯಿಂಟ್ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಅಂತ ಇರೋದನ್ನು ಹೇಳಿದ್ರೆ ಕೇಳ್ದವ್ರಿಗೆ ಅನಿಸ್ಬಿಡುತ್ತೆ ಯಾವುದು ಕಡಿಮೆ ಮಾಡಿದಾರಲ್ಲ ತೆರಿಗೆ ಪಾಲು ಅನ್ಯಾಯ ಆಗಿದೆಯಲ್ಲ ಅಂತ ಅನಿಸ್ಬಿಡುತ್ತೆ ಅದನ್ನು ತೇಲಿಸ್ದಂಗೆ ಹೇಳುವಂಥ ಪ್ರಯತ್ನವನ್ನು ತೇಜಸ್ವಿ ಸೂರ್ಯ ಮಾಡಿದ್ದಾರೆ ಮತ್ತು ಅತ್ಯಂತ ಸ್ಪಷ್ಟವಾಗಿ ಬಿ ಜೆ ಪಿಯವ್ರಿಗೂ ಗೊತ್ತಿದೆ ಫಿಫ್ಟೀನ್ ಫಿನಾನ್ಸ್ ಕಮಿಷನಿಂದ ನಮ್ಗೆ ಅನ್ಯಾಯ ಆಗಿದೆ ಅಂತ ಅನ್ಯಾಯ ಆಗಿರೋದ್ರಿಂದೆ ಅವರು ತೆಗೆದುಕೊಂಡಂಥ ನಿಲುವಿನ ಹಿಂದೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದಂಥ ಟರ್ಮ್ಸ್ ಆಫ್ ರೆಫರೆನ್ಸ್ನ ಪಾತ್ರ ಇತ್ತು ಅಂತಲೂ ಗೊತ್ತಿದೆ ಅದಕ್ಕೆ ಅವರು ಈ ನಂಬರ್ಸ್ನ ಹೇಳುವಾಗ ಮಾತ್ರ ತೇಲಿಸಿದಂಗೆ ಹೇಳ್ತಾರೆ ಏಕೆಂದರೆ ನಮಗೆ ಗೊತ್ತಿದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸದನದ ಒಳಗಡೆ ಹೇಳಿದ್ದಾರೆ ಫಿಫ್ಟೀನ್ ಫಿನಾನ್ಸ್ ಕಮಿಷನಿಂದ ನಮ್ಗೆ ಅನ್ಯಾಯ ಆಗಿದೆ ಅಂತ ಇದು ತೇಜಸ್ವಿ ಸೂರ್ಯ ಈ ಇಂಟರ್ವ್ಯೂನಲ್ಲಿ ಹೀಗೆ ಬಣ್ಣ ಬಣ್ಣದ ಸುಳ್ಳುಗಳನ್ನು ಹೇಳಿ ಜನರನ್ನು ಕನ್ಫ್ಯೂಸ್ ಮಾಡಿ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗೇ ಇಲ್ಲ ಸಿಕ್ಕಾಬಟ್ಟೆ ಕೊಟ್ಬಿಟ್ಟಿದೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕಾಂಗ್ರೆಸ್ನವ್ರು ಸುಳ್ಳು ಹೇಳ್ತಾ ಇದ್ದಾರೆ ಕರ್ನಾಟಕ ಜನ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದಂಥ ಕತೆ ಒಟ್ಟಾರೆಯಾಗಿ ತೇಜಸ್ವಿ ಸೂರ್ಯ ಅವ್ರವರು ಸುಳ್ಳುಗಳನ್ನೇ ಹೇಳೋದು ಹೀಗೆ ಬಣ್ಣ ಬಣ್ಣದ ಸುಳ್ಳುಗಳು ಆದರೆ ನೋಡೋರಿಗೆ ಕನ್ಫ್ಯೂಸ್ ಆಗಬೇಕು ಓ ಸತ್ಯ ಹೇಳ್ತಾ ಇದ್ದಾನೇನೋ ಆಯಿತಾ ಅಂತ ಅನ್ನಿಸ್ಬೇಕು ಆದರೆ ಹಿಂದೆ ಇರೋದೇನು ಕಂಪ್ಲೀಟ್ ಸುಳ್ಳು ಇದು ತೇಜಸ್ವಿ ಸೂರ್ಯ ಅವರ ಸ್ಟೈಲು ಈ ರೀತಿ ಬಣ್ಣ ಬಣ್ಣದ ಸುಳ್ಳನ್ನ ಬುದ್ಧಿವಂತಿಕೆ ಬಳಸಿ ಹೇಳ್ತಾ ಅವ್ರ ನಂಬಿಕೆ ಏನು ಅಂತಂದರೆ ಕರ್ನಾಟಕ ಜನರನ್ನ ಹೀಗೆ ಆರಾಮಾಗಿ ಸ್ವಲ್ಪ ಇಂಟೆಲಿಜೆಂಟಾಗಿ ಸುಳ್ಳು ಹೇಳಿದ್ರೆ ಆರಾಮಾಗಿ ನಂಬಿಸ್ಬಹುದು ಇವ್ರನ್ನ ಆರಾಮಾಗಿ ಯಾಮಾರಿಸ್ಬೋದು ಅಂತ ಗಾಢವಾದ ನಂಬಿಕೆ ತೇಜಸ್ವಿ ಸೂರ್ಯರವ್ರಿಗೆ ಇದೆ ಹಾಗಾಗಿಯೇ ಈ ತೇಜಸ್ವಿ ಸೂರ್ಯ ಹೀಗೆ ಬಣ್ಣ ಬಣ್ಣದ ಸುಳ್ಳುಗಳನ್ನ ಹೇಳಿ ಕರ್ನಾಟಕ ಜನರಿಗೆ ಅನ್ಯಾಯ ಆಗೇ ಇಲ್ಲ ಅಂತ ಬಿಂಬಿಸೋ ಥರ ಈ ರೀತಿ ಮಾತಾಡಿ ಸ್ಪಷ್ಟವಾಗಿ ತೋರಿಸ್ಕೊಂಡಿದ್ದಾರೆ ಬಿ ಜೆ ಪಿಯವರಿಗೆ ಕರ್ನಾಟಕದ ಹಿತಕ್ಕಿಂತ ಕರ್ನಾಟಕದ ಜನರ ಅಭಿವೃದ್ಧಿಗಿಂತ ಪಕ್ಷದ ಹಿತ ಬಿ ಜೆ ಪಿಯ ಹಿತ ಮೋದಿಯ ಹಿತ ನಿರ್ಮಲಾ ಸೀತಾರಾಮನ್ರವರ ಹಿತ ಮುಖ್ಯ ಅಂತ ಅತ್ಯಂತ ಸ್ಪಷ್ಟವಾಗಿ ತೇಜಸ್ವಿ ಸೂರ್ಯ ತೋರಿಸ್ಕೊಂಡಿದ್ದಾರೆ ಈಗ ನಾವು ನೀವು ಯೋಚನೆ ಮಾಡಬೇಕಾಗಿರೋದೇನು ಅಂತಂದರೆ ಕರ್ನಾಟಕದ ಹಿತಕ್ಕಿಂತ ಪಕ್ಷದ ಹಿತನೇ ಮುಖ್ಯ ಅಂತ ನಿಲುವು ತಗೊಂಡಿರ್ತಕ್ಕಂಥ ಬಿಜೆಪಿ ಪಾರ್ಟಿ ಏನಿದೆ ಇಂಥ ಪಾರ್ಟಿಯ ಎಂ ಪಿಗಳು ನಮ್ಮ ಕರ್ನಾಟಕಕ್ಕೆ ಬೇಕಾ ಅನ್ನೋದನ್ನ ನಾವು ನೀವು ತೀರ್ಮಾನ ಮಾಡಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ